ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಐವತ್ನಾಕ್ ದಿನ ಕಳೆದಿದೆ ಐವತ್ನಾಲ್ಕ ದಿನದಲ್ಲಿ ಮಂಜಣ್ಣ ಬೆಸ್ಟ ತ್ರಿವಿಕ್ರಮ್ ಬೆಸ್ಟ ಬಿಗ್ ಬಾಸ್ ಮನೆಗೆ ಅಂತ ಬಂದ್ರೆ ಖಂಡಿತವಾಗ್ಲೂ ಒಬ್ರು ಹೆಸರು ಹೇಳಲೇಬೇಕಾಗುತ್ತೆ ಅದು ನಮ್ ಮಂಜಣ್ಣ ಅಂತ ಹೇಳ್ತಿದೆ ನಿನ್ನೆ ಎಪಿಸೋಡ್ ನೋಡಿದಾಗ ಒಂದು ಅಬ್ಸರ್ವ್ ಮಾಡಿ ಮಂಜಣ್ಣ ನಾವ್ ಒಂದಾಗೋಣ ನಾವ್ ಗೇಮ್ ಆಡೋಣ ಎಲ್ಲರ ಎಲ್ಲರೂ ಬೈತಾ ಇರೋ ನೀನು ಬಟ್ ನನಗ್ ಸಪೋರ್ಟ್ ಮಾಡಿ ನೀನು ನಾನು ಇನ್ ಸಪೋರ್ಟ್ ಮಾಡ್ತೀನಿ ಯಾರಿಗೂ ಬಿಟ್ಕೊಡೋದ ಬೇಡ ಅಂತ ಹೇಳಿ ಇಬ್ರು ಡಿಸ್ಕಸ್ ಮಾಡ್ತಾರೆ ಇದೇ ರೀತಿ ಡಿಸ್ಕಸ್ ಮಾಡಿ ಲಾಸ್ಟ್ ವೀಕ್ ಅಲ್ಲಿ ಕಿಚ್ಚ ಸಾರ್ ಹತ್ರ ಸ್ವಲ್ಪ ಬೈಸ್ಕೊಂಡಿದ್ರು ನಮ್ಮ ಮಂಜಣ್ಣ ಟಾಸ್ಕ್ ಅಂತ ಬಂದಾಗ ನನ್ಗೆ ಅನ್ಸುತ್ತೆ ಟಕ್ಕರ್ ಕೊಡಕ್ಕೆ ಮಂಜಣ್ಣ ಕರೆಕ್ಟ್ ತ್ರಿವಿಕ್ರಮ್ ಅವ್ರಿಗೆ ಅಂತದ್ರಲ್ಲಿ ನಾವಿಬ್ರು ಒಂದ್ ಆಡೋಣ ಒಂದಾಗಿ ಆಡೋಣ ನಮ್ಮ ಟೀಮಲ್ಲಿ ನೀನು ಇರಬೇಕು ಭವ್ಯಗೌಡರು ಹೇಳ್ತಾರೆ ಮಂಜಣ್ಣ ಖರೀದಿ ಮಾಡೋಂತ ಆಕ್ಚುಲಿ ಇಲ್ಲಿ ತ್ರಿವಿಕ್ರಮ್ ಅವರು ಮಂಜಣ್ಣ ವಿರುದ್ಧ ಆಟ ಆದ್ರೆ ನಿಮ್ಗೊಂದು ವ್ಯಾಲ್ಯೂ ಸಿಗುತ್ತೆ ಮಂಜಣ್ಣ ನೀನು ಕಲ್ತಾದ್ರೆ ನಿಮ್ಗೆ ವ್ಯಾಲ್ಯೂ ಸಿಗುತ್ತೆ ವ್ಯಾಲ್ಯೂ ಇರಲ್ಲ ಅಲ್ಲಿ ನೀವು ಹೈಲೈಟ್ ಆಗ್ಬೇಕಾದ್ರೆ ಅಂತ ಒಂದು ಸಮ ವೃದ್ಧಿ ಇರಬೇಕು ಹೈಲೈಟ್ ಆಗ್ಬೇಕಾದ್ರೆ ನಿಮ್ಗೆ ಶಕ್ತಿ ನಿಮ್ಗೆ ಪೋಟಿ ಇರೋ ವ್ಯಕ್ತಿ ಹತ್ರ ಆಟ ಆಡದ್ರೆ ಚೆನ್ನಾಗಿರುತ್ತೆ ನೀವು ಮಂಜಣ್ಣ ಹತ್ರನೇ ಹೋಗಿ ನಾ ಇಬ್ರು ಕಲ್ತಾಡೋಣ ನನಗೆ ಸಪೋರ್ಟ್ ಮಾಡೋ ಅಂತ ಕೇಳ್ಕೊಂಡ್ರೆ ಎಲ್ಲೋ ತ್ರಿವಿಕ್ರಮ ಅವ್ರ ಆಟದಲ್ಲಿ ಲೋ ಆಗ್ತಾ ಇದೆ ಡೌನ್ ಆಗ್ತಾ ಇದಾರೆ ಅನ್ಸುತ್ತೆ ಹೀಗೆ ನಿನ್ನೆ ಎಪಿಸೋಡ್ ನೋಡಿ ಆ ಎಪಿಸೋಡ್ ಅಲ್ಲಿ ಮಂಜಣ್ಣ ಆಟ ಆಡದಂಗೆ ತ್ರಿವಿಕ್ರಮ ಆಟ ಆಡ್ಲಿಲ್ಲ ಸಾಧ್ಯನೇ ಇಲ್ಲ ಆ ನೋಡಿದಾಗ ಯಾವ ರೀತಿ ಡಿಫೈನ್ ಮಾಡ್ಕೊಂಡ್ರು ಯಾವ ರೀತಿ ಎಲ್ಲ ಬಾಲ್ ತಗೊಂಡ್ಬಂದ್ರು ಯಾವ ರೀತಿ ಎಲ್ಲ ಸೇವ್ ಮಾಡಿದ್ರು ಎಷ್ಟು ಬಾಲ್ ಎಲ್ಲ ಒಳಗಿಟ್ರು ಕಂಪೇರ್ ಟು ಜಿಮ್ ಮಾಡ್ತಾರೆ ಚೆನ್ನಾಗಿದ್ದಾರೆ ಫಿಟ್ನೆಸ್ ಇದಾರೆ ಬಟ್ ತ್ರಿವಿಕ್ರಮ ಅವ್ರ ಆಟ ನಿನ್ನೆ ಲೋ ಆಗಿ ತೆಗೆದುಕಂತ ನೀವ್ ಹೇಳ್ಬೇಕು ಖಂಡಿತವಾಗ್ಲು ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಬರೋದಾದ್ರೆ ವ್ಯಕ್ತಿತ್ವ ಅಂತ ತಗೊಂಡಾಗ ತ್ರಿವಿಕ್ರಮ ಅವರ ಸ್ವಲ್ಪ ಲೆವೆಲ್ ಗೆ ಬರ್ತಾರೆ ಬಟ್ ಸ್ಟ್ರಾಟಜಿ ಗೇಮಿಂಗ್ ಒಂದು ಬಿಗ್ ಬಾಸ್ಗೆ ಒಂದು ಕ್ವಾಲಿಟಿ ಕಂಟಿಸ್ಟೆಂಟ್ ಅಂದ್ರೆ ನಮ್ಮ ಮಂಜಣ್ಣ ಡೋಂಟ್ ಎನಿ ನಾಟ್ ಥಿಂಕ್ ಯಾಕಂದ್ರೆ ಅಷ್ಟು ಚೆನ್ನಾಗಿ ಆಡ್ತಾರೆ ಗೇಮ್ ಚೇಂಜರ್ ಅಂತ ಹೇಳ್ಬೋದು ಅಂತರ್ ಬೇಕು ಬಿಗ್ ಬಾಸ್ ಮನೆಗೆ ನೋಡಿ ನೀ ಒಂದು ಟಾಸ್ಕ್ ತಗೊಳ್ಳಿ ಶುರು ಮಾಡಿದೆ ಮಂಜಣ್ಣ ಸ್ಟ್ರಾಟಜಿ ಆಗಲಿ ಇಲ್ಲ ಗೇಮ್ ಆಗಲಿ ತ್ರಿವಿಕ್ರಮ್ ಅವರು ಫಿಸಿಕಲ್ ಇದೆ ಸ್ಟ್ರೆಂತ್ ಇದೆ ಆಡ್ತಾ ಆಡ್ತಾ ಇಲ್ಲ ಅದೇ ಒಂದು ಗೌತಮನ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅಂದ್ರೆ ಬುದ್ಧಿ ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ಅದು ನಿಜಾನೇ ಅನ್ಸುತ್ತೆ ಪ್ರತಿ ಒಂದ್ರಲ್ಲಿ ಯಾವ ಮಂಜು ಹೇಳ್ಕೊಂಡ್ ಬರ್ತಾರೆ ಸೆಷನ್ ಕೊಡ್ತಾರೆ ಏನೋ ಒಂದು ಒಟ್ಟು ಒಬ್ಬರಲ್ಲಿ ಇನ್ಕ್ಲೂಡಿಂಗ್ ಮಾಡ್ಕೊಂತಾರೆ ಅದು ಬೇಡ ಇಂಡಿವಿಜುವಲ್ಗೆ ಬೇಕೇ ಬೇಕಲ್ವಾ ಆದ್ರಿಂದ ಬೆಸ್ಟ್ ಅಂತ ಹೇಳೋದಾದ್ರೆ ನಾನು ಉಗ್ರ ಮಂಜುರಿಗೆ ಓಟ್ ಮಾಡ್ತೀನಿ ಯಾರು ಓಟ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಖಂಡಿತವಾಗ್ಲು ಟಾಸ್ಕ್ ಅಂತ ಬಂದಾಗ ಟಕ್ ಫೋರ್ ಇರ್ಬೇಕು ಇಬ್ರು ಅದ್ಬಿಟ್ಬಿಟ್ಟು ಕೊನೆಯಲ್ಲಿ ನೋಡಿರ್ತಾರೆ ಎಪಿಸೋಡ್ ಆದ್ಮೇಲೆ ಮಾತಾಡ್ಕೊಂತಿರ್ತಾರೆ ಎಪಿಸೋಡ್ ಅಲ್ಲಿ ಇಲ್ಲ ಮಂಜಣ್ಣ ಎಲ್ಲರಿಗೂ ನಾನು ಬೈತಾ ಇರು ಬಟ್ ನಾನು ಸಪೋರ್ಟ್ ಮಾಡ್ತಾ ಇರು ನಾನೇ ಸಪೋರ್ಟ್ ಮಾಡ್ತಾ ಇರ್ತೀನಿ ಈ ಮನೆ ಮಂದಿಗೆಲ್ಲ ನಾವ್ ಹಿಂಗೆ ಕಾಣ್ಬೇಕು ನಾವ್ ಹಿಂಗೆ ಇರ್ಬೇಕು ಹಿಂಗೆ ಆಟಾಡ್ಬೇಕಂತ ಇಲ್ಲಿ ಯಾರ ಯಾರು ಹಚ್ಕೊತಾರೋ ಯಾರ ಯಾರ ಬಿಚ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಕೊನೆ ಗೆಲ್ಲದ್ ಒಬ್ರನೇ ಹಂಗಂತ ಗೊತ್ತಿದ್ದಾಗ ಇವ್ರು ಈ ರೀತಿ ಆಟ ಆಡೋ ಅವಶ್ಯಕತೆ ಇರಲ್ಲ ತ್ರಿವಿಕ್ರಮ ಅವರು ಇನ್ನೊಂದ್ಗೆ ಮಾಡ್ಬೇಕಂತ ನಾನು ಈ ಮೂಲಕ ಹೇಳ್ತೀನಿ ಯಾಕಂದ್ರೆ ಮಂದ ಜನ ಆಲ್ರೆಡಿ ಇಂಡಿಯೋ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅವ್ರು ನೋಡಲ್ಲ ಏನೋ ನೋಡಲ್ಲ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಡೇ ಆಡ್ತಾರೆ ಗೌತಮಿ ಒಂದ್ ವೇಳೆ ಒಂದೇ ಟೀಮಲ್ಲಿ ಇದ್ರೂ ಗೌತಮಿ ಬಿಟ್ಟವರು ಅವರು ಸ್ಟ್ರಾಟಜಿ ಯೂಸ್ ಮಾಡಿ ಅವ್ರಿಗೆನೆ ಅವ್ರ ಹತ್ರನೇ ತಗೊಂಡ್ ಪಾಯಿಂಟ್ ಕೆಪಾಸಿಟಿ ಇದೆ ಆ ರೀತಿ ಆಗ್ತಾ ಇದೆ ಅದರಿಂದ ತ್ರಿವಿಕ್ರಮ್ ಅವರು ಹೋಗಿ ಮಂಜಣ್ಣ ಹತ್ರ ಮಾತಾಡೋ ಅವಶ್ಯಕತೆ ಇದ್ದಿಲ್ಲ ಅಂತ ಅನ್ಸುತ್ತೆ ಮತ್ತೆ ನಿಮ್ಗೆ ನೋಡಿದಾಗ ಏನ್ ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಕಮೆಂಟ್ ಮಾಡಿ ಒಂದು ಪೋಲ್ ಕೂಡ ಮಾಡಿದ್ದೀನಿ ಅದರಲ್ಲಿ ತ್ರಿವಿಕ್ರಮರ್ಗೆ ಓಟ್ ಜಾಸ್ತಿ ಬಂದಿದೆ ಮಂಜಣ್ಣರಿಗೆ ಕಡಿಮೆ ಬಂದಿದ್ದಿಲ್ಲ ಅಂತಲ್ಲ ಬಟ್ ಆಟ ಅಂತ ಬಂದಾಗ ಮಂಜಣ್ಣ ಇಸ್ ಎ ಪರ್ಫೆಕ್ಟ್ ಗೇಮ್ ಚೇಂಜರ್ ಅಂತ ಹೇಳ್ಬೋದು ತ್ರಿವಿಕ್ರಮರ್ಗಿಂತ ಮತ್ತೆ ನಿಮ್ಗೆ ಯಾರು ಬೆಸ್ಟ್ ಅಂತ ಹೇಳಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ